नमस्कार विद्यार्थिगळे, वेलकम टू प्यारा मेडिकल कन्नड गुरुजी चैनल के। सो ईगागले एग्जाम्स नीवु अपीयरेंस माडिदिरि, एग्जाम कूड बरेदिदिरि। सो ओंदु डौट् अल्लि बंदिरोदु नम्म डायलिसिस मत्ते ओटि स्टूडेंट गे। सो ओटि स्टूडेंट गे मूरु पेपर, मूरु सब्जेक्ट गळु कुडकोंडु ओंदु पेपर इरुत्ते, यावुदु फार्माकोलजि, मैक्रोबयालजि मत्ते बयोकेमिस्ट्रि। इवु मूरु सब्जेक्ट वंदे आंसर पेपर बरी। ओके, सो मे बी सेक्षन बेरे बेर बरदी अंदी हम बरी। उदाहरण सो फार्माकोलजी अद्वान फार्माकोलजी कंप्लीट अदे पेज वे। सो मत वस पेजल ऐनपंद्र बयोकेमिस्ट्री बरी, बयोकेमिस्ट्री कंप्लीट मैक्रोबयालजी बरीबा। यह रीतिया से बरी बरदी अंदी इनके सर नमें नानु फार्माकोलजी चेनि बयोकेमिस्ट्री जस्ट अटेंडी मत ना मैक्रोबयालजी चेना बरदी। सो फेल आगता तक फेल आगोद रिसल्ट पास टोटल पेपर मूरू पेपर कुछ 35 मार्क्स बील। ನೀವು ಒಂದೇ ಸಬ್ಜೆಕ್ಟ್ ಅಲ್ಲಿ 35 ಮಾರ್ಕ್ಸ್ ಬರೆದಿದ್ರು ಪಾಸ್ ಆಗೋಂಗ್ ಬರೆದಿದ್ರೆ, ನೀವು ಎರಡು ಸಬ್ಜೆಕ್ಟ್ ಅಲ್ಲಿ ಸರಿಯಾಗಿ ಎಕ್ಸಾಮ್ ಆಗಿರಲಿಲ್ಲ ಅಂದ್ರೆ ನೀವು ಪಾಸ್ ಆಗ್ತೀರಾ. ನೆನಪಿಟ್ಟುಕೊಳ್ಳಿ, ಮೂರು ಸಬ್ಜೆಕ್ಟ್ ಗಳನ್ನು ಸೇರಿಸಿ 35 ಮಾರ್ಕ್ಸ್ ಪಾಸಿಂಗ್ ಇದೆ. ನೀವು ಮೈಕ್ರೋಬಯಾಲಜಿ ಚೆನ್ನಾಗಿಲ್ಲ, ಫಾರ್ಮಾಕೋಲಜಿ ಮತ್ತೆ ಬಯೋಕೆಮಿಸ್ಟ್ರಿ ಚೆನ್ನಾಗಿದಾವೆ ಅಂತಂದ್ರೆ ಅದರಲ್ಲಿ ಎರಡರಲ್ಲಿ ಕೂಡ ನೀವು ಪಾಸ್ ಆದ್ರೆ ಸೊ ಮೈಕ್ರೋಬಯಾಲಜಿ ಫೇಲ್ ಅಂತ ಕೊಡೋದಿಲ್ಲ. ನೀವು ಟೋಟಲ್ ಮೂರು ಸಬ್ಜೆಕ್ಟ್ ಪಾಸ್ ಅಂತ ಕನ್ಸಿಡರ್ ಆಗುತ್ತೆ. ಈ ಮೂರು ಕೊಡ್ಕೊಂಡ ಬಟ್ ನೀವು ಅಟೆಂಡ್ ಮಾಡಬೇಕಾಗುತ್ತೆ, ಮೂರು ಸಬ್ಜೆಕ್ಟ್ ಅನ್ನು ಅಟೆಂಡ್ ಮಾಡಬೇಕಾಗುತ್ತೆ, ಬಟ್ ಯುವರ್ ರಿಸಲ್ಟ್ ಇಸ್ ಪಾಸ್ಡ್ ಅಂತ ಬರುತ್ತೆ. ಆಮೇಲೆ ಸೇಮ್ ಡಯಾಲಿಸಿಸ್ ವಿದ್ಯಾರ್ಥಿಗಳಿಗೆ, ಅವರಿಗೆ ಕೂಡ ಇದು ಬಯೋಕೆಮಿಸ್ಟ್ರಿ ಮತ್ತೆ ಮೈಕ್ರೋಬಯಾಲಜಿ ಇದೆರಡು ಸೇರಿಸಿ ಒಂದು ಸಬ್ಜೆಕ್ಟ್ ಇದೆ. ಈ ಎರಡರಲ್ಲಿ ಕೂಡ ನೀವು ಬಯೋಕೆಮಿಸ್ಟ್ರಿ ನಂದು ಚೆನ್ನಾಗಿದೆ, ಮೈಕ್ರೋಬಯಾಲಜಿ ಚೆನ್ನಾಗಿಲ್ಲ ನಂದು ಫೇಲ್ ಆಗುತ್ತಾ ಅಂತಂದ್ರೆ ಇಲ್ಲ, ಎರಡು ಸೇರಿಸಿ 35 ಮಾರ್ಕ್ಸ್ ಬರಬೇಕಾಗುತ್ತೆ. ಬಟ್ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಎಕ್ಸಾಮ್ ಅನ್ನು, ಅದು ಪೇಪರ್ ಅನ್ನು ಅಟೆಂಡ್ ಮಾಡಿರಬೇಕಾಗುತ್ತೆ. ಬಟ್ ಎರಡೂ ಕೂಡಿಸಿ ನಿಮ್ 35 ಇದ್ದರೆ ಪಾಸ್ ಮಾರ್ಕ್ಸ್ ನಿಮಗೆ. ಓಕೆ, ಅಥವಾ ನೀವು ಒಂದು ಬಯೋಕೆಮಿಸ್ಟ್ರಿ ಅಲ್ಲಿ ನೀವು ಜಾಸ್ತಿ ಪರ್ಸೆಂಟ್ ಮಾರ್ಕ್ಸ್ ತಗೊಂಡು ಮೈಕ್ರೋಬಯಾಲಜಿ ಅಲ್ಲಿ ಕಡಿಮೆ ಮಾರ್ಕ್ಸ್ ಕೊಡ್ಕೊಂಡ್ರೂ ಕೂಡ ಎರಡೂ ಕೂಡಿಸಿ ನಿಮಗೆ ಪಾಸಿಂಗ್ ಅನ್ನು ಕೊಡ್ತಾರೆ. ಜಾಸ್ತಿನೂ ಆಗಬಹುದು, ಬಟ್ ಮಿನಿಮಮ್ ಪಾಸಿಂಗ್ 35 ಇದೆ. ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ.